ಪ್ರೀತಿಸಿ ಎಲ್ಲರನ್ನೂ ಗೌರವಿಸಿ ಎಲ್ಲರ ಒಂದು ಹಿತಕ್ಕಾಗಿ ತನ್ನ ಸ್ವಪ್ರಾಣವನ್ನೇ ಬಲಿಯಾಗಿ ಅರ್ಪಿಸಿರತಕ್ಕಂಥ ಶ್ರೀ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ವೀಕ್ಷಿಸುತ್ತಿರುವಂಥ ತಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಿದ್ದೇನೆ ಕ್ರಿಸ್ತನಲ್ಲಿ ಪ್ರಿಯವಾದ ಎಲ್ಲ ವೀಕ್ಷಕರಿಗೂ ಈ ಒಂದು ನಿಜವಾದ ನಿಸ್ವಾರ್ಥ ಪ್ರೀತಿಯ ಲಕ್ಷಣಗಳ ಕುರಿತಾಗಿ ನಾವು ಅಧ್ಯಯನ ಮಾಡುತ್ತಿರುವಂಥ ಈ ಒಂದು ಕಾರ್ಯಕ್ರಮ ನಾನು ಸ್ವಾಗತವನ್ನು ಬಯಸುತ್ತಿದ್ದೇನೆ ಇಂದು ಈ ನಿಜವಾದ ನಿಸ್ವಾರ್ಥ ಪ್ರೀತಿಯ ಲಕ್ಷಣಗಳಲ್ಲಿ ಒಂದಾಗಿರುವಂಥ ಪ್ರೀತಿಯು ಮರ್ಯಾದೆಗಟ್ಟು ನಡೆಯುವುದಿಲ್ಲ ಎನ್ನುವಂಥದ್ದನ್ನು ಮೊದಲನೇ ಕುರಿತದವರೆಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯದ ನಾಲ್ಕನೇ ವಚನದಲ್ಲಿ ನಾವು ಕಾಣುತ್ತೇವೆ ಪ್ರೀತಿ ಯಾವ ರೀತಿ ಈ ಒಂದು ಮರ್ಯಾದೆಗಟ್ಟು ನಡೆಯುವುದಿಲ್ಲ ಈ ಒಂದು ಮರ್ಯಾದೆಯ ಕುರಿತಾಗಿ ಸತ್ಯವಾದದ್ದು ಏನು ಹೇಳುತ್ತದೆ ಎನ್ನುವಂಥದ್ದನ್ನು ನಾವು ಕಲಿಯುವುದಕ್ಕೆ ಮುಂಚೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಾರ್ಥನೆಯೊಂದಿಗೆ ನಮ್ಮ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ ಪ್ರಾರ್ಥಿಸಿಕೊಳ್ಳುವ ಪರಿಶುದ್ಧನೇ ಪರಲೋಕದಲ್ಲಿರುವಂಥ ತಂದೆಯೇ ನಿಮಗೆ ಸ್ತೋತ್ರ ಈ ಒಂದು ಸಮಯವನ್ನು ನಮಗೆ ಒದಗಿಸಿಕೊಟ್ಟಿದ್ದೀರಿ ಅದಕ್ಕೆ ನಿಮಗೆ ಸಲ್ಲಿಸುತ್ತೇವೆ ಈ ಸಮಯದಲ್ಲಿ ನಾವು ವಾಕ್ಯವನ್ನು ಕಲಿಯುವಾಗ ಪವಿತ್ರಾತ್ಮ ದೇವರ ಸಹಾಯವನ್ನು ದಯಪಾಲಿಸಿ ನಮ್ಮೊಂದಿಗೆ ನೀವು ಮಾತನಾಡಿ ಎಂಬುದಾಗಿ ನಾಮದಲ್ಲಿ ಬೀಳುತ್ತೇವೆ ತಂದೆ ಅಮೇನ್ ದೇವರು ತನ್ನ ಗೌರವವನ್ನು ತನ್ನ ಗೌರವವನ್ನು ನಾಶಪಡಿಸುವಂಥವರನ್ನು ಆತನು ಸಹಿಸುವುದಿಲ್ಲ ಅಥವಾ ದೇವರು ತನ್ನ ಗೌರವಕ್ಕೆ ಧಕ್ಕೆ ತರುವಂತೆ ಇನ್ನೊಬ್ಬರನ್ನು ಆತನು ಬಿಡುವುದಿಲ್ಲ ಆದ್ದರಿಂದ ಅಷ್ಟು ಮಾತ್ರವಲ್ಲದೆ ದೇವರು ತನ್ನನ್ನು ಅನುಸರಿಸುವಂಥ ಆತನ ಮಕ್ಕಳಾಗಿ ಆತನನ್ನು ಹಿಂಬಾಲಿಸುವಂಥ ನಾವುಗಳು ಅದೇ ರೀತಿಯಂತ ಗೌರವಿತವಾದಂಥ ಜೀವನವನ್ನು ನಡೆಸಬೇಕು ಸಮಾಜದಲ್ಲಿ ಗೌರವಯುತವಲ್ಲದಂಥ ಜೀವನ ಅದು ಹೀನೈಸಲ್ಪಟ್ಟ ಜೀವನ ಅಷ್ಟು ಮಾತ್ರವಲ್ಲದೆ ಅದು ಈ ಸಮಾಜದಲ್ಲಿ ಧಿಕ್ಕರಿಸಲ್ಪಟ್ಟ ಒಂದು ಜೀವನಕ್ಕೆ ಸಮಾನ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಂದು ಗಳಿಕೆ ನಮ್ಮಲ್ಲಿ ಇರಬಹುದು ಆದರೆ ಮರ್ಯಾದೆಯುತವಾದಂಥ ಗೌರವಗಳ ಜೀವನವು ನಾವು ಜೀವನ ಮಾಡುತ್ತಾ ಇಲ್ಲ ಅಂತಂದರೆ ಮೊದಲನೇದಾಗಿ ಅದು ಇತರರನ್ನು ಇತರರು ಅದನ್ನು ಮೆಚ್ಚುವುದಿಲ್ಲ ಅಷ್ಟು ಮಾತ್ರವಲ್ಲದೆ ನಮ್ಮಲ್ಲೇ ನಮ್ಮ ಮನಸ್ಸಾಕ್ಷಿ ಅದನ್ನು ಮೆಚ್ಚುವುದಿಲ್ಲ ಒಂದು ಹಳ್ಳಿಯಲ್ಲಿ ನಾನು ನೋಡಿದ ಹಾಗೆ ಒಂದು ಕುಟುಂಬ ಆ ಕುಟುಂಬದಲ್ಲಿ ಗಂಡ ಹೆಂಡತಿ ಇಬ್ಬರು ಜೀವಿಸ್ತಾ ಇದ್ದಾರೆ ಆದರೆ ಒಂದು ವಿಚಿತ್ರ ಏನಂತಂದರೆ ಆ ಕುಟುಂಬದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಆ ಕುಟುಂಬದಲ್ಲಿರ್ತಕ್ಕಂಥ ಇಬ್ಬರುಗಳು ಸಹ ವಾರದಲ್ಲಿ ಎರಡು ದಿವಸ ಯಾವ ಗಲಾಟೆ ಇಲ್ಲದೆ ಗೌರವಯುತವಾದಂಥ ಒಂದು ಜೀವನ ನಡೆಸಿರುವಂಥದ್ದು ಇಲ್ಲವೇ ಇಲ್ಲ ವಾರದಲ್ಲಿ ಎರಡು ದಿವಸ ಒಂದು ವೇಳೆ ಎರಡು ದಿವಸ ಮೂರು ದಿವಸವರು ಗಲಾಟೆ ಇಲ್ಲದಂತೆ ಸುಮ್ಮನೆ ಇದ್ದಾರೆ ಅಂತಂದರೆ ಅದೇ ಒಂದು ದೊಡ್ಡ ಸಾಧನೆ ಅಷ್ಟು ಮಾತ್ರವಲ್ಲದೆ ಈ ವ್ಯಕ್ತಿ ಕುಡಿದು ಕುಡುಕನಾಗಿ ಹೊರಗಡೆ ಬಂದು ಆ ಗಲಾಟೆ ಮಾಡುವಂಥ ಸಮಯದಲ್ಲಿ ಎಲ್ಲರಿಗೂ ಕೇಳಿಸಲಿ ಎನ್ನುವಂತೆ ಅವ್ಯಾಚ ಪದಗಳನ್ನು ಬಳಸಿ ಆತನು ಬಯ್ಯುತ್ತಾನೆ ಮತ್ತು ಹೊರಗಡೆ ಕುಡಿದು ಬಂದು ಅಲ್ಲಲ್ಲಿ ಬಿದ್ದು ಹೋಗುತ್ತಾನೆ ಅನೇಕ ಸಾರಿ ಆ ಒಂದು ತನ್ನ ಒಂದು ಪತಿಯನ್ನು ಮನೆಗೆ ಕರೆತರಲಿಕ್ಕಾಗಿ ಆ ಮನೆಯಲ್ಲಿರ್ತಕ್ಕಂಥ ಆ ವ್ಯಕ್ತಿಯ ಧರ್ಮಪತ್ನಿ ಅವರು ಹೊರಗಡೆ ಹೋಗಿ ಆ ವ್ಯಕ್ತಿಯನ್ನು ಕರೆತರಲಿಕ್ಕೆ ಅನೇಕ ಸಾರಿ ಶ್ರಮ ಪಡಬೇಕಾಗುತ್ತೆ ಈ ರೀತಿಯಾದಂಥ ಜೀವನ ಸಮಾಜದಲ್ಲಿ ದೇವರು ಮೆಚ್ಚುವಂಥದ್ದು ಮಾತ್ರವಲ್ಲದೆ ಜನರು ಸಹ ಅದನ್ನು ಮೆಚ್ಚುವುದಿಲ್ಲ ದೇವರು ಮೆಚ್ಚುವಂಥದ್ದು ಅದು ಕೊನೆಯ ಪಕ್ಷ ಮೊದಲು ಜನರು ಸಹ ಅದನ್ನು ಮೆಚ್ಚುವುದಿಲ್ಲ ಈ ರೀತಿಯಾದಂಥದ್ದು ಒಂದು ಜೀವನವು ಅದು ಜೀವನವೇ ಎನಿಸುವುದಿಲ್ಲ ಅದು ಎಷ್ಟೇ ರೀತಿಯಾದಂಥ ಒಂದು ಆಹಾರವನ್ನು ನಾವು ಇಷ್ಟವಾದಂಥ ಆಹಾರವನ್ನು ಭುಜಿಸುತ್ತಿರಬಹುದು ಎಷ್ಟೇ ಹಣ ಗಳಕೆಯೂ ನಾವು ಮಾಡುತ್ತಿರಬಹುದು ಆದರೆ ಸಮಾಜದಲ್ಲಿ ನಮಗೆ ಒಂದು ಗೌರವಯುತವಾದಂಥ ಒಂದು ಜೀವನ ನಾವು ನಡೆಸುತ್ತಿಲ್ಲ ಎಂದರೆ ಅದು ಹೀನಾಯವಾಗಿ ದೇವರು ಅದನ್ನು ಇನ್ನೂ ನನ್ನಿಂದ ದೂರ ಹೋಗುತ್ತಿರುವಂಥ ನೀವನ್ನು ನಿಮ್ಮನ್ನು ಯಾವ ರೀತಿ ನಾನು ನಿಮ್ಮನ್ನು ಇನ್ನೂ ನನ್ನ ಬಳಿಗೆ ಕರೆತಿರಲಿಕ್ಕಾಗಿ ಯಾವ ಕಾರ್ಯವನ್ನು ಮಾಡಲಿ ಎಂದು ನಮ್ಮನ್ನು ನಮ್ಮನ್ನು ಪ್ರಶ್ನಿಸುವಂತೆ ಅದು ಮಾಡುತ್ತದೆ ದೇವರ ಒಂದು ರಕ್ಷಣಾ ಕಾರ್ಯವನ್ನು ನಾವು ಆಗುತ್ತದೆ ಸತ್ಯವೇದವು ತಿಳಿಸುವಂಥ ಒಂದು ವಿಚಾರ ರೋಮಪುರದವರೆಗೆ ಬರೆದ ಪತ್ರಿಕೆಯ ಹನ್ನೆರಡನೇ ಅಧ್ಯಾಯದ ಹತ್ತನೇ ವಚನದಲ್ಲಿ ಮರ್ಯಾದೆ ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ ಎಂದು ವಾಕ್ಯ ತಿಳಿಸುತ್ತದೆ ನಾವು ಇತರರಿಗೆ ಗರಿ ಗೌರವ ತೋರಬೇಕು ಮರ್ಯಾದೆ ತೋರಿಸಬೇಕು ಇತರರನ್ನು ಗೌರವಿಸುವುದು ಮಾತ್ರವಲ್ಲದೆ ನಾವೂ ಸಹ ಇತರರಿಂದ ಗೌರವಿಸಲ್ಪಡುವಂಥ ಜೀವನವನ್ನು ನಾವು ಹೊಂದಿರಬೇಕು ಇತರು ನಮ್ಮನ್ನು ಗೌರವಿಸಬೇಕು ಎಂದು ನಾವು ಬಯಸುವಾಗ ಮೊದಲು ನಾವು ಇತರರನ್ನು ಗೌರವಿಸಬೇಕಲ್ಲವೇ ಇತರ ಇತರರನ್ನು ನಾವು ಪ್ರೀತಿಯಿಂದ ಕಾಣಬೇಕಲ್ಲವೇ ಇತರರು ನಮ್ಮ ಮುಂದೆ ನಮ್ಮೊಟ್ಟಿಗೆ ಒಳ್ಳೆಯ ನಗುಮುಖ ಮುಗ ಮುಖದಿಂದ ಮಾತಾಡಬೇಕೆಂದರೆ ಮೊದಲು ನಾವು ಅವರೊಂದಿಗೆ ಅದೇ ರೀತಿಯಾದಂಥ ಒಂದು ಭಾವನೆಯಿಂದ ನಾವು ವರ್ತಿಸಬೇಕು ಸಮಾಜದಲ್ಲಿ ಗೌರವಯುತವಾದಂಥ ಒಂದು ಜೀವನವನ್ನು ನಾವು ಹೊಂದಿರದೆ ಎಲ್ಲರೂ ಸಹ ನನ್ನನ್ನು ಮೆಚ್ಚುವಂತಾಗಬೇಕು ಎನ್ನುವಂಥದ್ದು ಅದು ಕೇವಲ ಒಂದು ಕಾಲ್ಪನಿಕವಾದಂಥ ಒಂದು ಭ್ರಮೆ ಆಗಿರು ಬಿಡುತ್ತದೆ ಆದ್ದರಿಂದ ಮರ್ಯಾದೆ ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ ಆ ಮರ್ಯಾದೆ ತೋರಿಸುವಂಥದ್ದರಲ್ಲಿ ನೀವು ನಿರ್ಲಕ್ಷ್ಯ ವಹಿಸದಿರಿ ಎನ್ನುವಂಥ ಒಂದು ವಿಚಾರವನ್ನು ಸತ್ಯವೇದದಲ್ಲಿ ನಮಗೆ ತಿಳಿಸಲ್ಪಟ್ಟಿದೆ ಮೊದಲನೇ ಪೇತ ಪೇತರನ್ನ ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯದ ಹದಿನೇಳರಿಂದ ಹದಿನೆಂಟನೇ ವಚನಗಳಲ್ಲಿ ಒಳ್ಳೆಯ ನಡತೆ ಉಳ್ಳವರಾಗಿ ದೇವರ ಚಿತ್ತರೆ ಚಿತ್ತವಿದ್ದರೆ ಹಿಂಸೆಯನ್ನು ಲೇಸು ವಾಕ್ಯ ತಿಳಿಸುತ್ತದೆ ಒಳ್ಳೆಯ ನಡತೆಯುಳ್ಳವರಾಗಿ ಅಂದರೆ ಮರ್ಯಾದೆಯುಳ್ಳಂಥ ಗೌರವಯುತವಾದಂಥ ಒಂದು ನಡತೆಯುಳ್ಳವರಾಗಿ ಒಂದು ವೇಳೆ ದೇವರ ಚಿತ್ತವಿದ್ದರೆ ಹಿಂಸೆಯನ್ನು ಲೇಸು ಏಕೆಂತಂದರೆ ಒಳ್ಳೆಯದನ್ನು ಮಾಡುವುದರ ನಿಮಿತ್ತ ಬರುವಂಥ ಹಿಂಸೆಗಳು ಅದು ದೇವರ ಮುಂದೆ ಶ್ಲಾಘನೀಯ ಶ್ಲಾಘನೀಯವಾಗಿದೆ ದೇವರದನ್ನು ಹೊಗಳುತ್ತಾನೆ ದೇವರದನ್ನು ಮೆಚ್ಚುತ್ತಾನೆ ಒಂದು ವೇಳೆ ಗೌರವಯುತವಲ್ಲದಂಥ ಜೀವನವನ್ನು ನಾವು ಮಾಡಿ ನಡೆಸುತ್ತಾ ನಮಗಿಷ್ಟ ಬಂದಂತೆ ಜೀವನವನ್ನು ನಡೆಸುತ್ತಾ ಅದರಿಂದ ಬರುವಂಥ ಅವಮಾನಗಳಿಗೆ ನಾವು ಒಳಗಾಗುತ್ತಿದ್ದೀಯಾದರೆ ದೇವರು ದೇವರಿಂದ ದೇವರಿಂದ ನಮಗೆ ಒಗಳಿಕೆ ಬರುವುದಿಲ್ಲ ಆದ್ದರಿಂದ ಈ ಗೌರವಯುತವಾದಂಥ ಒಂದು ಜೀವನವನ್ನು ನಾವು ಹೊಂದಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ ಇದು ನಿಜವಾದ ನಿಸ್ವಾರ್ಥ ಪ್ರೀತಿಯ ಲಕ್ಷಣಗಳಲ್ಲಿ ಒಂದಾಗಿದೆ ದೇವರ ಮೇಲೆ ನನಗೆ ಪ್ರೀತಿ ಇದೆ ಎಂದು ಹೇಳುವುದು ಮಾತ್ರವಲ್ಲದೆ ಆ ಪ್ರೀತಿ ನನ್ನಲ್ಲಿ ಇದೆಯೋ ಇಲ್ಲವೋ ಎನ್ನುವಂಥದ್ದನ್ನು ಈ ಕ್ರಿಯೆಗಳಲ್ಲಿ ತೋರ್ಪಡಿಸಬೇಕು ಅದು ಮರ್ಯಾದೆಯುತವಾದಂಥ ಜೀವನವನ್ನು ನಡೆಸುವುದ ಮುಖಾಂತರ ಎನ್ನುವಂಥದ್ದು ನಾವು ಕ ಮನಗಾಣಬೇಕು ವೈಯಕ್ತಿಕ ಸಾಮಾಜಿಕ ಹಾಗೂ ಸಭೆಯ ಜೀವನದಲ್ಲಿ ಸಹ ನಾವು ಈ ಗೌರವಯುತವಾದ ಜೀವತ್ವ ಜೀವನವನ್ನು ಕಾಪಾಡಿಕೊಳ್ಳಬೇಕು ಸಭೆಗಳಲ್ಲಿ ಸಹ ದೇವರು ಆ ತನ್ನ ಸಭೆಯು ಗೌರವಯುತವಾದಂಥ ಒಂದು ಜೀವನವನ್ನು ಅಥವಾ ಕ್ರಮವನ್ನು ಹೊಂದಿರಬೇಕೆಂದು ಬಯಸುತ್ತಾನೆ ನಮ್ಮ ವ್ಯಕ್ತಿಗತ ಜೀವನದಲ್ಲಿ ಸಹ ನಾವು ಆ ಒಂದು ಗೌರವಯುತವಾದಂಥ ಒಂದು ಜೀವನವನ್ನು ಹೊಂದಿರಬೇಕು ಯಾಕೆ ಅಂತಂದರೆ ಸತ್ಯವೇದದ ಒಂದು ಪಂಡಿತರು ಹೇಳುವಂತೆ ಸತ್ಯವೇದದಲ್ಲಿ ಸುಮಾರು ನಾಲ್ಕು ಸ್ವಾರ್ತೆಗಳಿದೆ ಆದರೆ ನಾವೇ ಐದನೆಯ ಸ್ವಾರ್ಥೆಯಾಗಿದ್ದೇವೆ ಮತ್ತಾಯನ ಬರೆದ ಸುವಾರ್ತೆ ಮಾರ್ಕನ ಬರೆದ ಸುವಾರ್ತೆ ಲೂಕನ ಬರೆದ ಸ್ವಾರ್ತೆ ಯೋಹನ್ ಬರೆದ ಸುವಾರ್ತೆ ಇವುಗಳು ನಾಲ್ಕು ಆದರೆ ನಮ್ಮ ಜೀವನವೇ ಅದು ಐದನೇ ಸುವಾರ್ತೆಯಾಗಿದೆ ಈ ಐದನೇ ಸುವಾರ್ಥಿಯಾಗಿರುವಂಥ ನಮ್ಮನ್ನು ಜನರು ಓದುತ್ತಾರೆ ನಾವು ಆಡುವ ಭಾಷೆಯಾಗಲಿ ನಾವು ನಡೆಯುವಂಥ ಆ ಒಂದು ನಡತೆ ನಮ್ಮ ವರ್ತನೆ ವರ್ತಿಸುವಂಥ ವರ್ತನೆ ಜೀವನ ಶೈಲಿ ಇವೆಲ್ಲವನ್ನು ಸಹ ಜನರು ಗಮನಿಸುತ್ತಾರೆ ಇದು ಜನರ ಮೇಲೆ ಅತ್ಯಧಿಕವಾದಂಥ ಒಂದು ಪ್ರಭಾವ ಬೀರುತ್ತದೆ ಆದ್ದರಿಂದ ಒಂದು ವೇಳೆ ಈ ಗೌರವಯುತವಾದಂಥ ಒಂದು ಜೀವನವನ್ನು ನಾವು ಹೊಂದಿಲ್ಲ ಎಂದರೆ ಪ್ರಾರ್ಥನೆ ಮಾಡುತ್ತಾ ಸಭೆಗೆ ಹೋಗುತ್ತಾ ಅಧ್ಯಯನ ವಾಕ್ಯ ಅಧ್ಯಯನವನ್ನು ಮಾಡುತ್ತಲೂ ಸಹ ದೇವರನ್ನು ಮತ್ತೆ ಶಿಲುಬೆಗೆ ಹಾಕದಂತೆ ಆಗುತ್ತದಲ್ಲವೇ ಈ ಗೌರವಯುತವಾದಂಥ ಜೀವನವನ್ನು ನಾವು ನಡೆಸದೇ ಇದ್ದರಲ್ಲಿ ಆದ್ದರಿಂದ ಒಮ್ಮೆ ಆಲೋಚಿಸಿ ಈ ಸತ್ಯದ ಒಂದು ನಿಜವಾದಂಥ ಒಂದು ಪ್ರೀತಿಯ ಲಕ್ಷಣವಾಗಿರುವಂಥ ನಿಜವಾದಂಥ ಒಂದು ಈ ಗುಣ ಮರ್ಯಾದೆಯುತವಾದಂಥ ಒಂದು ಜೀವನವನ್ನು ನಡೆಸುವಂಥದ್ದು ನಮ್ಮಲ್ಲಿ ಇದೆಯೇ ಒಂದು ವೇಳೆ ಇಲ್ಲದಿದ್ದರೆ ಖಂಡಿತ ಆ ಕ್ರಿಸ್ತನು ನಮಗೆ ಸಹಾಯ ಮಾಡಲು ಸಿದ್ಧವಾಗಿದ್ದಾರೆ ಆತನ ಕೈಲೇ ಆಗದೇ ಇರುವಂಥದ್ದು ಯಾವುದೂ ಇಲ್ಲ ನಾವು ಎಲ್ಲಿ ನಿಲ್ಲುತ್ತೇವೋ ಅಲ್ಲಿಂದಲೇ ನಮಗೆ ದೇವರು ತನ್ನ ಕೈಯನ್ನು ನೀಡಿ ನಡೆಸುತ್ತಾನೆ ಆದರೆ ನಾವು ಮಾಡಬೇಕಾಗಿರುವಂಥ ಕಾರ್ಯ ನಮ್ಮನ್ನು ನಾವು ಆತನಿಗೆ ಒಪ್ಪಿಸಿಕೊಡಬೇಕು ಯಾವ ರೀತಿಯಲ್ಲಿ ಪೇತ್ರನು ನೀರಿನಲ್ಲಿ ಮುಳುಗುತ್ತಿರುವಂಥ ಸಂದರ್ಭದಲ್ಲಿ ದೇವರಿಗೆ ಕ್ರಿಸ್ತನಿಗೆ ನನ್ನನ್ನು ರಕ್ಷಿಸು ಎಂದು ಆತನು ಚಾಚಿ ಕರೆದನು ಆಗ ಕ್ರಿಸ್ತನು ಆತನನ್ನು ಮೇಲೆತ್ತಾನೆ ಅದರಂತೆ ಎಲ್ಲಿ ನಾವು ಕೆಳಗೆ ಈ ಒಂದು ಸಮಾಜದಲ್ಲಿ ಎಲ್ಲಿ ತಪ್ಪಾದಂಥ ಒಂದು ಮಾರ್ಗದಲ್ಲಿ ನಾವು ನಡೆಯುತ್ತಿದ್ದೇವೆ ಎಲ್ಲಿ ನಾವು ಹಿಂಜರಿಯುತ್ತಿದ್ದೇವೆ ಎಲ್ಲಿ ನಾವು ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಲಿಕ್ಕೆ ಆಗುತ್ತಾ ಇಲ್ಲ ಎನ್ನುವಂಥದ್ದನ್ನು ಮನಗಂಡಂಥ ನಾವುಗಳು ಆ ಕ್ರಿಸ್ತನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟಾಗ ಖಂಡಿತ ಅವರು ನಮಗೆ ಸಹಾಯ ಮಾಡಿ ಮಾಡುತ್ತಾರೆ ಸತ್ಯವೇಧದಲ್ಲಿ ನಿಮ್ಮದು ಸಮಾಜದ ಒಂದು ಜೀವನದ ಒಂದು ಕುರಿತಾಗಿ ಒಂದು ವಿಷಯ ನನಗೆ ಜ್ಞಾಪಕ ಬರುತ್ತದೆ ಆ ಒಂದು ವಾಕ್ಯವನ್ನು ನಾವು ಓದುವುದಕ್ಕಿಂತ ಮುಂಚೆ ನಡೆದಂಥ ಒಂದು ಒಂದು ಸಭೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಸಂಘಟನೆ ಅದೇನು ಅಂತಂದರೆ ಒಂದು ಸಭೆ ಎಲ್ಲಿ ದೈವಿಕ ಆರಾಧನೆಗೆ ಸಿದ್ಧವಾಗುವಂಥ ಒಂದು ಸಂದರ್ಭ ಅಲ್ಲಿ ಆ ಸಭೆಯಲ್ಲಿ ನಾವೆಲ್ಲ ಕುಳಿತಿದ್ದೆವು ಕುಳಿತಿರುವಂಥ ಸಂದರ್ಭದಲ್ಲಿ ಒಳಗಡೆಯಿಂದ ಆ ಸಭೆಯ ಸಭಾಪಾಲಕರು ಬೋಧಕರು ಹೊರಗಡೆ ಕಿರುಚುತ್ತಾ ಆ ಸಭೆಯಲ್ಲಿ ಬಂದರು ರಕ್ತ ಗಾಯಗಳಾಗಿದ್ದವು ಏನಾಯಿತು ಎಂದು ನೋಡಿದಾಗ ನನ್ನನ್ನು ಒಡೆಯುತ್ತಿದ್ದಾರೆ ರಕ್ತಗಾಯವಾಗಿದೆ ಎಂದವರು ಅಲ್ಲಿ ಬಂದು ತೋರಿಸ್ತಾ ಇದ್ದರು ಆವಾಗ ಸಭೆಯ ಆರಾಧನೆ ಪ್ರಶಾಂತತೆಯಿಂದ ನಡೆಯಬೇಕಾದಂಥ ಒಂದು ವಾತಾವರಣವು ಗಲಭಿಲಿಗೆ ಒಳಗಾಗಿ ಆ ಆರಾಧನೆಯು ಅಲ್ಲಿ ಸ್ವಲ್ಪ ಹೊತ್ತ ತುಂಬ ತಡವಾಯಿತು ಆದರೆ ನಿಲ್ಲಿಸಲ್ಪಡಲಿಲ್ಲ ನಂತರ ಅದು ಪರಿಹರಿಸಲ್ಪಡಿತು ಬಗೆಹರಿಸಲ್ಪಡಿತು ಆದರೆ ಆವತ್ತು ನಡೆದಂಥ ಒಂದು ಸಂಘಟನೆ ಅದು ನನ್ನಂತೆ ಅಲ್ಲಿ ನೆರೆದು ಬಂದಿರತಕ್ಕಂಥ ಅನೇಕರಲ್ಲಿ ಅದು ಒಂದು ರೀತಿಯಾದಂಥ ಒಂದು ಪ್ರಭಾವ ಬೀರಿದೆ ಏನಿದು ಈ ಲೋಕದಲ್ಲಿಯೂ ಸಹ ಇಂಥ ರೀತಿ ನಡೆಯ ನಡೆಯುವುದಿಲ್ಲವಲ್ಲ ಆರಾಧನೆ ನಡೆಯುವಂಥ ಸಂದರ್ಭದಲ್ಲಿ ಜರಗಬಾರದ ನಡೆಯಬಾರದಂಥ ಒಂದು ಕಾರ್ಯಕ್ರಮಗಳು ಅಥವಾ ಘಟನೆಗಳು ನಡೆಯುವುದೇನು ಒಬ್ಬ ಬೋಧಕರನ್ನು ಸಭೆಯಲ್ಲಿ ಅವಮಾನಪಡಿಸುವುದು ರಕ್ತ ಗಾಯವಾಗುವಂತೆ ಒಡೆಯುವಂಥದ್ದು ಎಷ್ಟು ಅವಮಾನಕರ ಸಭೆಗೆ ಅವಮಾನಕರ ದೇವರನ್ನು ಅಗೌರವಿಸುವಂಥ ಒಂದು ಕಾರ್ಯವಿದು ಅದಕ್ಕೆ ಸತ್ಯವಾದ ತಿಳಿಸುತ್ತದೆ ಮೊದಲನೇ ಕರುತ್ತದವರಿಗೆ ಬರೆದ ಪತ್ರಿಕೆಯ ಹದಿನಾಲ್ಕನೇ ಅಧ್ಯಾಯ ನಲ ನಲವತ್ತನೇ ವಚನದಲ್ಲಿ ಎಲ್ಲವೂ ಮರ್ಯಾದೆಯಿಂದ ಕ್ರಮದಿಂದಲೂ ನಡೆಯಲಿ ಎಂದು ಸಭೆಯಲ್ಲಿ ಪ್ರವಾದಿಸುವಂಥವರುಗಳಿದ್ದ ಇರುವುದೇ ಆದರೆ ಸತ್ಯವ ವಾಕ್ಯವನ್ನು ಬೋಧಿಸುವಂಥವರು ಇರುವುದೇ ಆದರೆ ಯಾರೇ ಆಗಲಿ ಆ ಒಂದು ಭಾಷೆಗಳನ್ನು ಆಡುವವರಾಗಲಿ ಈ ಒಂದು ವಿಚಾರವನ್ನು ತಿಳಿಸುತ್ತಾ ಸಭೆಯಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಮರ್ಯಾದೆಯಿಂದ ಮತ್ತು ಗೌರವದಿಂದ ಕ್ರಮದಿಂದ ನಡ ನಡೆಯಲಿ ಅಂತ ಹೇಳ್ತಾನೆ ಇವತ್ತು ಸಭೆಗಳಲ್ಲಿ ಆ ಒಂದು ಮರ್ಯಾದೆಯುತವಾದಂಥ ಒಂದು ಕ್ರಮವೂ ಇದೆಯೇ ಒಂದು ವೇಳೆ ಸತ್ಯವೇದವು ತಿಳಿಸುವಂಥ ನಾವು ಮರೆತು ಹೋಗಿ ಆತನಿಗೆ ಕುಂದು ತರುವಂಥವರಾಗುತ್ತೇವೋ ಏನು ಎಂಬಂತೆ ಸತ್ಯವೇದವು ಪದೇ ಪದೇ ನಮ್ಮನ್ನು ಹೆಚ್ಚಿಸ್ತಾ ಇದೆ ಆದರೂ ಸಹ ಈ ಒಂದು ಸತ್ಯವೇದದ ಮಾತುಗಳಿಗೆ ನಾವು ಕಿವಿಗೊಡದೆ ನಮ್ಮಿಷ್ಟಾನುಸಾರವಂಥ ಒಂದು ಜೀವನವನ್ನು ನಡೆಸುತ್ತಾ ಅಗೌರವವಾದಂಥ ಒಂದು ಜೀವನವನ್ನು ನಾವು ನಡೆಸುತ್ತಿದ್ದರೆ ನಮಗೂ ಅವಮಾನ ಅಷ್ಟು ಮಾತ್ರವಲ್ಲದೆ ನಾವು ನಂಬಿರತಕ್ಕಂಥ ಆ ತಂದೆಯಾದ ದೇವರಿಗೂ ಸಹ ದುಃಖವನ್ನು ನಾವು ಉಂಟು ಮಾಡುತ್ತೇವೆ ಮತ್ತಾಯನ ಬರೆದ ಸ್ವಾರ್ಥೆಯಲ್ಲಿ ಹತ್ತನೇ ಅಧ್ಯಾಯದ ನಲವತ್ತ ಏಳನೇ ವಚನದಲ್ಲಿ ತಿಳಿಸುವಂಥ ಒಂದು ವಿಚಾರ ನಮಗೆ ಆಶ್ಚರ್ಯವನ್ನು ಮೂಡಿಸುತ್ತದೆ ನಿಮಗೆ ಮರ್ಯಾದೆ ತೋರಿಸುವವರಿಗೆ ಮಾತ್ರ ನೀವು ಮರ್ಯಾದೆ ತೋರಿಸಿದರೆ ಏನು ಹೆಚ್ಚು ಮಾಡಿದ ಹಾಗಾಯಿತು ಎಂದು ವಾಕ್ಯ ತಿಳಿಸುತ್ತದೆ ಹೌದಲ್ಲವೇ ಯಾರು ನಮಗೆ ಮರ್ಯಾದೆ ತೋರಿಸುತ್ತಾರೋ ಯಾರು ನಮ್ಮನ್ನು ಗೌರವಿಸುತ್ತಾರೋ ಅವರಿಗೆ ಮಾತ್ರ ನಾವು ಮರ್ಯಾದೆ ತೋರಿಸುತ್ತೇವೆ ಗೌರವಿಸುತ್ತೇವೆ ಎನ್ನುವುದಾದರೆ ಇದರ ಇದಕ್ಕಿಂತ ನೀವು ಇನ್ನೊಬ್ಬರಿಗಿಂತ ಏನು ಹೆಚ್ಚು ಮಾಡಿದ ಹಾಗಾಯಿತು ಅನ್ಯರೂ ಹಾಗೆ ಮಾಡುತ್ತಾರಲ್ಲವೇ ಮತ್ತು ಈ ಲೋಕದಲ್ಲಿರ್ತಕ್ಕಂಥ ಜನಗಳು ಸಹ ಸತ್ಯವನ್ನು ಅರಿಯದಂಥವರು ಸಹ ಹಾಗೆ ಮಾಡುತ್ತಾರೆ ಅವರಿಗೂ ನಿಮಗೆ ವ್ಯತ್ಯಾಸವೇನಿದೆ ಎನ್ನುವಂಥ ಮಾತು ನಮ್ಮನ್ನು ನಾವು ಆ ಒಂದು ಸತ್ಯವೇದದ ಒಂದು ವಾಕ್ಯವನ್ನು ಪಠಿಸುವುದು ಮಾತ್ರವಲ್ಲ ಎಷ್ಟು ಅನುಸರಿಸುತ್ತೇವೆ ಎಷ್ಟು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡಿದ್ದೇವೆ ಎನ್ನುವಂಥದ್ದನ್ನು ನಾವು ಪುನಃ ಆಲೋಚಿಸುವಂತೆ ಅದು ನಮ್ಮನ್ನು ನಡೆಸುತ್ತದೆ ಸತ್ಯವೇಧದಲ್ಲಿ ಗೌರವಯುತವಾದಂಥ ಒಂದು ಜೀವನವನ್ನು ನಡೆಸಲಿಕ್ಕೆ ಯಾರನ್ನು ನಾವು ಮಾದರಿಯಾಗಿಟ್ಟುಕೊಳ್ಳಬೇಕು ಯಾರು ನಮಗೆ ಮಾದರಿ ಈ ಲೋಕದಲ್ಲಿ ನೋಡಿ ಅನೇಕರನ್ನು ಅನೇಕರು ಮಾದರಿಯಾಗಿಟ್ಟುಕೊಳ್ಳುತ್ತಿದ್ದಾರೆ ನಟ ನಟಿಯರನ್ನು ಮಾದರಿಯಾಗಿಟ್ಟುಕೊಳ್ಳುತ್ತಿದ್ದಾರೆ ಕ್ರೀಡಾಪಟುಗಳನ್ನು ಮಾದರಿಯಾಗಿಟ್ಟುಕೊಳ್ಳುತ್ತಿದ್ದಾರೆ ಇನ್ನು ಕೆಲವರಾದರೆ ಒಳ್ಳೆಯ ಒಂದು ವಿಚಾರ ಬೋಧಕರುಗಳನ್ನು ಮಾದರಿಯಾಗಿಟ್ಟುಕೊಳ್ಳುವಂಥದ್ದು ಅದು ಒಳ್ಳೆಯದೇ ಆದರೆ ಅದು ದೇವರ ಒಂದು ವಾಕ್ಯಾನುಸಾರವಾದಂಥ ಒಂದು ಜೀವನವನ್ನು ನಡೆಸುವುದಕ್ಕೆ ನಮಗೆ ಸಹಾಯ ಮಾಡಿದರೆ ಮಾತ್ರ ಒಂದು ವೇಳೆ ಸತ್ಯವೇದವನ್ನು ನಾನು ಅರಿತಿದ್ದೇನೆ ಬೋಧಿಸುತ್ತಿದ್ದೇನೆ ಎಂದು ಹೇಳಿಯೂ ಸಹ ಅಗೌರವಯುತವಾದಂಥ ಒಂದು ಜೀವನ ನಡೆಸಿದರೆ ಆ ಅಂಥ ಬೋಧಕರು ಸಹ ನಮಗೆ ಮಾದರಿಯಾಗಿ ಇರಬಾರದು ಯಾಕೆ ಅಂತಂದರೆ ವಾಕ್ಯದಿಂದ ನಮ್ಮನ್ನು ದೂರ ನಡೆಸುವಂಥ ಯಾರೇ ಆಗಲಿ ಅಥವಾ ಯಾರ ಜೀವಿತವೂ ಸಹ ನಮಗೆ ಮಾದರಿಯಾಗಿ ಇರಬಾರದು ಅದಕ್ಕೆ ಪೌಲನ್ನು ತಿಳಿಸುವಂಥ ಒಂದು ಮಾತು ಮೊದಲನೇ ಕೊನತವರೆಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯದ ಒಂದನೇ ವಚನದಲ್ಲಿ ನಾನು ಕ್ರಿಸ್ತನನ್ನು ಅನುಸರಿಸದಂತೆ ನೀವು ನನ್ನನ್ನು ಅನುಸರಿಸಿರಿ ಎಂದು ಹೇಳುತ್ತಾನೆ ನೋಡಿ ಯೇಸು ಕ್ರಿಸ್ತನೇ ಪೌಲನ ಗೌರವಯುತವಾದಂಥ ಒಂದು ಜೀವನವನ್ನು ನಡೆಸಲಿಕ್ಕೆ ಅದು ಪ್ರೇರಣೆ ಮತ್ತು ಮಾದರಿಯಾಗಿತ್ತು ಅದನ್ನು ಹೇಳ್ತಾನೆ ಅಷ್ಟು ಧೈರ್ಯವಾಗಿ ಆತನು ಇದ್ದೇನೆ ಏನು ನಾನು ಕ್ರಿಸ್ತನನ್ನು ಅನುಸರಿಸದಂತೆ ನೀವು ಸಹ ನನ್ನನ್ನು ಅನುಸರಿಸಿರಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂಥ ಯಾರೇ ಆಗಲಿ ಅಗೌರವಯುತವಾದಂಥ ಒಂದು ಜೀವನವನ್ನು ನಡೆಸಲಿಕ್ಕೆ ಅದು ನಡೆಸುವುದಿಲ್ಲ ಸಾಧ್ಯವಿಲ್ಲ ಅದಕ್ಕೆ ನನಗೆ ಕ್ರಿಸ್ತನು ಮಾದರಿ ನೀವು ನನ್ನನ್ನು ಮಾದರಿಯಾಗಿ ಇಟ್ಟುಕೊಳ್ಳಿರಿ ಯಾಕಂದರೆ ಕ್ರಿಸ್ತನ ನಾನು ಪ್ರತಿಫಲಿಸುತ್ತಿದ್ದೇನೆ ಪ್ರತಿಬಿಂಬಿಸುತ್ತಿದ್ದೇನೆ ಎನ್ನುವಂಥ ಒಂದು ವಿಚಾರವನ್ನು ಪೌಲನ್ನು ತಿಳಿಸುತ್ತಾನೆ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವಂಥ ಒಂದು ವಿಚಾರ ಇವತ್ತು ನಮ್ಮ ಬಗ್ಗೆ ನಾವು ಇತರರಿಗೆ ಹೇಳಬೇಕಾದರೆ ನಾನು ಕ್ರಿಸ್ತನನ್ನು ಅನುಸರಿಸದಂತೆ ನನ್ನನ್ನು ನೀವು ಅನುಸರಿಸಿರಿ ಎಂದು ಹೇಳಲು ಆಗುತ್ತದೆ ಒಂದು ವೇಳೆ ಆ ರೀತಿ ಹೇಳಿದರೆ ನಮ್ಮ ಒಂದು ಜೀವ ಜೀವನದ ಒಂದು ಮಾದರಿ ಎಲ್ಲಿಗೆ ನಡೆಸುತ್ತದೆ ಒಂದು ವೇಳೆ ಇನ್ನೊಬ್ಬರು ನಮ್ಮನ್ನು ಅನುಸರಿಸಿದರೆ ನಮ್ಮಂತೆ ಮಾತನಾಡಿದರೆ ನಮ್ಮ ಹಾಗೆ ಅವರು ಜೀವನ ಒಂದು ಶೈಲಿಯನ್ನು ಹೊಂದಿದ್ದರೆ ಅದು ನಿಜವಾಗಲೂ ದೇವರಿಗೆ ಗೌರವವನ್ನು ತರುವಂಥದ್ದು ಅಥವಾ ದೇವರಿಗೆ ಮೆಚ್ಚುಗೆ ಆಗಿರುತ್ತದೆಯೇ ಒಮ್ಮೆ ಆಲೋಚಿಸಿ ಇಲ್ಲ ಇನ್ನೊಬ್ಬರು ನನ್ನಂತೆ ಜೀವನವನ್ನು ಜೀವಿಸಿದರೆ ಅದು ಮೊದಲು ಸಮಾಜವೂ ಮೆಚ್ಚುವುದಿಲ್ಲ ದೇವರು ಇನ್ನೆಲ್ಲಿ ಮೆಚ್ಚುತ್ತಾನೆ ಎನ್ನುವಂತಿದ್ದರೆ ಮತ್ತು ಇನ್ನ ಇನ್ನಿನ್ನೇಕೆ ಆಲಸ್ಯ ಇನ್ನೂ ಇಂಥ ಜೀವನ ದೇವರ ಒಂದು ಪ್ರೀತಿಯ ಲಕ್ಷಣಗಳನ್ನು ನಾವು ಹೊಂದಿರದೆ ಗೌರವಯುತವಾದಂಥ ಒಂದು ಜೀವನವನ್ನು ನಡೆಸದೆ ಕುಗ್ಗಿದ ಮನಸ್ಸುಳ್ಳವರಾಗಿ ಈ ಲೋಕದಲ್ಲಿ ಅಂಧಕಾರ ಶಕ್ತಿಗಳಿಂದ ನಾವು ಈ ಲೋಕದಲ್ಲಿ ಕುಗ್ಗಿಸಲ್ಪಟ್ಟವರಾಗಿ ಇನ್ನು ಎಲ್ಲಿವರೆಗೂ ಇಂಥ ಜೀವನವನ್ನು ನಾವು ನಡೆಸುವಂಥದ್ದು ಕ್ರಿಸ್ತನು ನಮಗೆ ನಾವು ನಾವು ಆತನಿಗೆ ಒಪ್ಪಿಸಿಕೊಡುವುದಾದರೆ ಆತನು ನಮಗೆ ಸಹಾಯ ಮಾಡಲು ಯಾವತ್ತೂ ಸಿದ್ಧವಾಗಿದ್ದಾರೆ ನಮ್ಮಲ್ಲಿಗೆ ಮಾದರಿಯಾಗಿ ಇಟ್ಟುಕೊಳ್ಳಬೇಕಾಗಿರುವಂಥ ಒಂದು ಜೀವನದ ಕುರಿತಾಗಿ ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿದೆ ಅದನ್ನು ಮತ್ತಾಯನ ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯದ ಹದಿನಾರನೇ ವಚನದಿಂದ ಓದುತ್ತೇನೆ ಹದಿನಾರನೇ ವಚನದಿಂದ ಇಪ್ಪತ್ತೊಂದನೇ ವಚನದವರೆಗೆ ಅನೇಕರು ಆತನ ಹಿಂದೆ ಓದರು ಆತನು ಅವರೆಲ್ಲರನ್ನು ಸ್ವಸ್ಥ ಮಾಡಿ ತಾನು ಇಂತಿಂಥವನ್ನೆಂಬುದಾಗಿ ಯಾರಿಗೂ ಪ್ರಕಟ ಮಾಡಬಂದವರಿಗೆ ಖಂಡಿತವಾಗಿ ಹೇಳಿದನು ಹೀಗೆ ಎಂಬ ಪ್ರವಾದಿಯ ಮುಖಾಂತರ ಹೇಳಿಸಿರುವ ಮಾತು ನೆರವೇರಿತು ಅದೇನೆಂದರೆ ಈಗೋ ನನ್ನ ಸೇವಕನು ಕ್ರಿಸ್ತನ ಕುರಿತಾಗಿ ಒಂದು ವಿಚಾರವು ತಿಳಿಸಲ್ಪಟ್ಟಿದೆ ಈಗೋ ನನ್ನ ಸೇವಕನು ಈತನನ್ನು ನಾನು ಆರಿಸಿಕೊಂಡೆನು ಈತನು ನನಗೆ ಇಷ್ಟನು ನನ್ನ ಪ್ರಾಣಪ್ರಿಯನು ಈತನಲ್ಲಿ ನನ್ನ ಆತ್ಮವನ್ನು ಇರಿಸುವೆನು ಈತನು ಅನ್ಯ ಜನಗಳಿಗೆ ನ್ಯಾಯವಿಧಿಯನ್ನು ಸಾರುವನು ಈತನು ಜಗಳಾಡುವುದಿಲ್ಲ ಕೂಗಾಡುವುದಿಲ್ಲ ಬೀದಿಗಳಲ್ಲಿ ಈತನ ಧ್ವನಿಯು ಯಾರಿಗೂ ಕೇಳಿಸುವುದಿಲ್ಲ ಜಜ್ಜಿದ ದಂಟನ್ನು ಮುರಿಯ ಮುರಿದು ಹಾಕದೆಯೋ ಆಯಿಹೋಗುತ್ತಿರುವ ದೀಪವನ್ನು ನಂದಿಸದೆಯೂ ನ್ಯಾಯವನ್ನು ದಿಗ್ವಿಜಯಕ್ಕಾಗಿ ಕಳಿಸಿಕೊಡುವನು ಅನ್ಯ ಜನರು ಈತನ ಹೆಸರನ್ನು ಕೇಳಿ ನಿರೀಕ್ಷೆಯಿಂದಿರುವರು ಯೇಸು ಕ್ರಿಸ್ತನ ಜೀವನದ ಬಗ್ಗೆ ನಾವು ಓದಬೇಕಾದರೆ ಈ ಭೂಲೋಕದಲ್ಲಿ ಮನುಷ್ಯರ ಮಧ್ಯದಲ್ಲಿ ಮನುಷ್ಯನಾಗಿ ಆತನು ಜೀವಿಸುವಂಥ ಸಂದರ್ಭದಲ್ಲಿ ಆತನು ಕೂಗಾಡುವಂಥ ಶಬ್ದ ಯಾರಿಗೂ ಕೇಳಿಸ್ತಿರಲಿಲ್ಲ ಆತನು ಬೀದಿಗಳಲ್ಲಿ ಕೂಗಾಡುವಂಥ ಒಂದು ಶಬ್ದವು ಯಾರೂ ಕೇಳಲಿಲ್ಲ ಯಾವ ರೀತಿಯ ಕೂಗದು ಇಂದು ನಾವು ನೋಡುತ್ತೇವೆ ಅನೇಕ ಬೀದಿಗಳಲ್ಲಿ ಅನೇಕರು ಕುಡಿದು ಅನೇಕರು ತಮ್ಮ ಇಷ್ಟಾನುಸಾರವಂಥ ಒಂದು ಜೀವನವನ್ನು ನಡೆಸುವವರಾಗಿ ರಾತ್ರಿ ಹೊತ್ತು ಇನ್ನೊಬ್ಬರು ನಮ್ಮ ನೆರೆಯವರು ಮಲಗುತ್ತಿದ್ದಾರೆ ಅವರಿಗೆ ತೊಂದರೆಯಾಗುತ್ತದೆಯೇನೋ ಎನ್ನುವಂಥ ಆಲೋಚನೆಯನ್ನು ಸಹ ಅವರು ಮಾಡದೆ ಸಮಯ ಸಂದರ್ಭವನ್ನು ಸಹ ನೋಡದೆ ಕೂಡಿದ್ದು ಇನ್ನೊಬ್ಬರವರಿಗೆ ಹಿಂ ಹಿಂಸೆಯನ್ನು ಕೊಡುವಂಥದ್ದು ಕೂಗಾಡಿ ಇನ್ನೊಬ್ಬರ ಒಂದು ಮನಃಶಾಂತಿಯನ್ನು ಒಡೆದೋಡಿಸುವಂಥದ್ದು ಈ ರೀತಿಯಾದಂಥ ಜೀವನ ಯೇಸು ಕ್ರಿಸ್ತನ ಜೀವನ ಆಗಿರಲಿಲ್ಲ ಆತನು ಜೀವಿಸುವಂಥ ಒಂದು ಜೀವನ ಯಾವ ರೀತಿಯಾಗಿತ್ತು ಅಂತಂದರೆ ಆತನು ಬಾಯಿ ತೆಗೆದು ಮಾತನಾಡಿದರೆ ಬಾಯಿ ತೆಗೆದು ಮಾತನಾಡುವಂಥ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಚೈತನ್ಯವನ್ನು ಉಂಟು ಮಾಡುವಂಥ ಶಕ್ತಿಯನ್ನು ನೀಡುವಂಥ ಬಲವನ್ನು ನೀಡುವಂಥ ಮಾತುಗಳೇ ಹೊರಬರ್ತಾ ಇದ್ದವು ಆತನು ಪ್ರಯಾಣ ಮಾಡಬೇಕಾದರೆ ತನ್ ಪರಲೋಕ ರಾಜ್ಯದ ಕುರಿತಾದಂಥ ಒಂದು ಸತ್ಯ ಮಾರ್ಗವನ್ನು ಉಪದೇಶಿಸುವುದಕ್ಕಾಗಿಯೇ ಆತನು ಮುಂದೆ ಪ್ರಯಾಣವನ್ನು ಬೆಳೆ ಬೆಳೆಸ್ತಾ ಇದ್ದ ಅಂಥ ಗೌರವಯುತವಾದಂಥ ಒಂದು ಜೀವನ ಈ ಯೇಸು ಕ್ರಿಸ್ತನ ಹೆಸರನ್ನು ಕೇಳಿರತಕ್ಕಂಥ ಅನ್ಯ ಜನರುಗಳು ಸಹ ಅವರು ನಿರೀಕ್ಷೆಯಿಂದ ಇರುತ್ತಾ ಇದ್ದರು ಅನೇಕರು ಕ್ರಿಸ್ತನನ್ನು ಆತನ ಒಂದು ಕಾರ್ಯಗಳನ್ನು ಕೇಳಿ ಆತನನ್ನು ನೋಡಬೇಕೆಂದು ಬಯಸಿದರು ಜಕ್ಕಾಯನಂತೆ ಜಕ್ಕಾಯನು ಸಹ ಸುಂಕದ ವಸೂಲಿ ಮಾಡುವಂಥವನಾಗಿದ್ದು ಕ್ರಿಸ್ತನ ಬಗ್ಗೆ ಕೇಳಲ್ಪಟ್ಟು ಆತನು ನಾನು ಸಹ ನೋಡಬೇಕು ಎಂದು ಬಯಸಿದನು ಅದರಂತೆ ಅನೇಕರು ಕ್ರಿಸ್ತನನ್ನು ನೋಡಬೇಕೆಂದು ಬಯಸಿದರು ಯಾಕೆ ಆತನ ಒಂದು ಜೀವನ ವಿಧಾನ ಆತನ ಮಾತುಗಾರಿಕೆ ಮತ್ತು ಆತನ ಬೋಧನೆಗಳು ಅವರನ್ನು ಆಕರ್ಷಿಸಿದವು ಅದರಂತೆ ಇಂದು ಸಹ ಅಷ್ಟು ಗೌರವಯುತವಾದಂಥ ಒಂದು ಜೀವನವನ್ನು ನಡೆಸಿರುವಂಥ ಯೇಸು ಕ್ರಿಸ್ತನನ್ನು ಅನುಸರಿಸುತ್ತಿರುವಂಥ ನಾವುಗಳು ಅಷ್ಟು ಮಾತ್ರವಲ್ಲದೆ ಇನ್ನೂ ನಾನು ಕ್ರಿಸ್ತನನ್ನು ಅರಿತಿಲ್ಲ ಎಂದು ಎನ್ನುವಂಥ ಒಂದು ವಿ ಒಂದು ಜೀವನವನ್ನು ಯಾರಾದರೂ ನಡೆಸುತ್ತಿದ್ದರೆ ಅನುಸರಿಸುತ್ತಿದ್ದರೆ ಈ ಲೋಕದಲ್ಲಿ ಈ ಪ್ರಪಂಚದಲ್ಲಿ ನೆಮ್ಮದಿಯುತವಾದಂಥ ಒಂದು ಗೌರವಯುತವಾದಂಥ ಒಂದು ಜೀವನವನ್ನು ನಡೆಸಲಿಕ್ಕೆ ನಾವು ಯಾರನ್ನಾದರೂ ಮಾದರಿಯಾಗಿ ಆರಿಸಿಕೊಳ್ಳಬೇಕು ಎನ್ನುವುದಾದರೆ ಅದು ಕ್ರಿಸ್ತನೇ ಕ್ರಿಸ್ತನನ್ನು ಹೊರತುಪಡಿಸಿ ಯಾರು ನಮಗೆ ಮಾದರಿಯಾಗಿ ಇರಲು ಬಾರದು ಯಾಕೆ ಅಂತಂದರೆ ಮನುಷ್ಯರಲ್ಲಿ ಮನುಷ್ಯರಾದ ಮೇಲೆ ಒಂದಲ್ಲಾದ ಒಂದಲ್ಲ ಒಂದು ಕೊರತೆ ಇದ್ದೇ ಇರುತ್ತದೆ ಆದರೆ ಕ್ರಿಸ್ತನು ಸಂಪೂರ್ಣನು ಆತನು ಮನುಷ್ಯನಾಗಿ ಜೀವಿಸಿದಂಥ ಸ್ವತಃ ದೇವರು ಆದ್ದರಿಂದ ಅವರ ಜೀವನ ನಮಗೆ ಮಾದರಿಯಾಗಿದ್ದರೆ ನಾವು ನೆಮ್ಮದಿಯುತವಾದಂಥ ಒಂದು ಗೌರವಿತವಾದಂಥ ಒಂದು ಜೀವನ ನಡೆಸಲಿಕ್ಕೆ ಅದು ಸಹಾಯ ಮಾಡುತ್ತದೆ ನಡೆಸುತ್ತದೆ ಈ ಸತ್ಯವೇದ ಒಂದು ಅಧ್ಯಯನದಲ್ಲಿ ಅನೇಕ ವಿಚಾರಗಳನ್ನು ನಾವು ಕಲಿಯುತ್ತಾ ಇದ್ದೇವೆ ಒಂದು ವೇಳೆ ಕೇಳುವವರು ಮಾತ್ರವಾಗಿದ್ದು ನಮ್ಮನ್ನು ನಾವು ಮೋಸಪಡಿಸಿಕೊಳ್ಳುತ್ತಿದ್ದರೆ ಆ ವಾಕ್ಯದ ಒಂದು ಜೀವನದ ಆ ವಾಕ್ಯವು ನಮ್ಮ ಜೀವನದಲ್ಲಿ ನಾವು ಅನುಸರಿಸುತ್ತಾ ಇದ್ದರೆ ಅನುಸರಿಸ ಇದ್ದರಂತೆ ದೇವರಿಗೆ ಗೌರವವನ್ನು ತರದಂತೆ ಅಗೌರವವನ್ನು ತರುವಂಥವರಾಗಿರುತ್ತೇವೆ ಆದ್ದರಿಂದ ಗೌರವಯುತವಾದಂಥ ಒಂದು ಜೀವನವನ್ನು ನಡೆಸುವಂಥದ್ದು ಮತ್ತು ಆ ನಿಜವಾದ ನಿಸ್ವಾರ್ಥ ಪ್ರೀತಿಯ ಲಕ್ಷಣಗಳಲ್ಲಿ ಒಂದಾಗಿರುವಂಥ ಪ್ರೀತಿ ಮರ್ಯಾದೆಗಿಟ್ಟು ನಡೆಯುವುದಿಲ್ಲ ಈ ಲಕ್ಷಣವನ್ನು ನಾವು ಹೊಂದುವುದಾದರೆ ದೇವರು ನಮ್ಮನ್ನು ಮೆಚ್ಚುವಂಥವನಾಗಿದ್ದೇನೆ ಅಂಥ ಜೀವನವನ್ನು ಅಂಥ ಒಂದು ನೆಮ್ಮದಿಯಾದಂಥ ಒಂದು ಬದುಕನ್ನು ನಾವು ಹೊಂದುವಂತೆ ದೇವರು ನಮಗೆ ಕೃಪೆ ಮಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿರುವಂಥ ತಂದೆಯಾದ ದೇವರೇ ನಿಮಗೆ ಸ್ತೋತ್ರವಾಗಲಿ ನೀವು ನಮ್ಮನ್ನು ಪ್ರೀತಿ ಮಾಡಿ ನಮಗಾಗಿ ಯೇಸು ಕ್ರಿಸ್ತನನ್ನು ಪರಲೋಕದಿಂದ ಈ ಬುವಿಗೆ ಕಳುಹಿಸಿಕೊಟ್ಟಿದ್ದೀರಿ ಅಷ್ಟು ಮಾತ್ರವಲ್ಲದೆ ಗೌರವಯುತವಾದಂಥ ಒಂದು ಜೀವನವನ್ನು ನಡೆಸಬೇಕು ವ್ಯಕ್ತಿಗತವಾಗಿ ನಾವು ಗೌರವಯುತವಾದಂಥ ಒಂದು ಜೀವನವನ್ನು ನಡೆಸಬೇಕು ಸಭೆಯಾಗಿ ಸಹ ಗೌರವಯುತವಾಗಿ ಗೌರವಯುತವಾಗಿ ನಾವು ಜೀವನ ಮಾಡಬೇಕು ಎನ್ನುವಂಥದ್ದನ್ನು ಸಾಮಾಜಿಕವಾಗಿ ಸಹ ನಾವು ಗೌರವವನ್ನು ಕಾಪಾಡಬೇಕು ಎನ್ನುವಂಥ ಒಂದು ವಿಚಾರವನ್ನು ತಿಳಿಸಿಬಿಟ್ಟು ತಿಳಿಯಪಡಿಸಿದ್ದೀರಿ ತಂದೆಯಾದ ದೇವರೇ ಆ ಒಂದು ನಿಜವಾದ ನಿಸ್ವಾರ್ಥ ಪ್ರೀತಿಯ ಲಕ್ಷಣಗಳಲ್ಲಿ ಒಂದಾದ ಈ ಗೌರವಯುತವಾದಂಥ ಜೀವನವನ್ನು ನಡೆಸುವಂತೆ ಸಹಾಯ ಮಾಡಿ ಎಂಬುದಾಗಿ ವಾಕ್ಯವನ್ನು ಆಲಿಸಿರುವಂಥ ಪ್ರತಿಯೊಬ್ಬರಿಗೂ ಸಹಾಯ ಎಂಬುದಾಗಿ ಯೇಸುವ ನಾಮದಲ್ಲಿ ಬೀಳುತ್ತೇವೆ ತಂದೆ ಆಮೇನ್